ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿ ಭರತೇಶ್ ವಿದ್ಯಾಮಂಡಳ ಶಿಕ್ಷಣ ಸಂಸ್ಥೆಯ ಧನ್ಪಾಲ್ ಕ್ಯಮಲಾಪುರೆ ಶಾಲೆಯಲ್ಲಿ ಸಿಬಿಎಸ್ಇ ಪಠ್ಯಕ್ರಮ ಬೋಧಿಸಲು ಕೇಂದ್ರ ಮಂಡಳಿಯಿಂದ ಅನುಮತಿ ದೊರೆತಿದೆ ಎಂದು ಅಧ್ಯಕ್ಷ ಎಂಎಸ್ ಮುನ್ನೋಳಿ ತಿಳಿಸಿದರು. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯ ಭರತೇಶ್ ವಿದ್ಯಾಮಂಡಳದ ಶಿಕ್ಷಣ ಸಂಸ್ಥೆಯ ಧನ್ಪಾಲ್ ಕ್ಯಮಲಾಪುರೆ ಸಿಬಿಎಸ್ಇ 10ನೇ ತರಗತಿ ಪ್ರಾರಂಭಿಸಲು ಕೇಂದ್ರ ಮಂಡಳಿಯಿಂದ ಮಾನ್ಯತೆ ದೊರೆತಿದೆ ಎಂದು ಅಧ್ಯಕ್ಷ ಡಾಕ್ಟರ್ ಎಂಎಸ್ ಮುನ್ನೋಳಿ ತಿಳಿಸಿದರು. ಬುಧವಾರ ಸಂಸ್ಥೆಯ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಭಾಗದಲ್ಲಿ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದಿರುವ ಭರತೇಶ್ ವಿದ್ಯಾಮಂಡಳದ ಅಂಗಸಂಸ್ಥೆಯ ಧನ್ಪಾಲ್ ಪಿ ಕೆಮ್ಲಾಪುರೆ ಸೆಂಟ್ರಲ್ ಸ್ಕೂಲ್ ಸಿಬಿಎಸ್ಇ ಶಾಲೆಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ 9ನೇ ತರಗತಿ ಹಾಗೂ ಮುಂದಿನ ವರ್ಷ 10ನೇ ತರಗತಿ ಪ್ರಾರಂಭಿಸಲು ದೆಹಲಿಯ ಸಿಬಿಎಸ್ಇ ಬೋರ್ಡ್ ಅನುಮತಿ ನೀಡಿದೆ. 2015ರಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆ ಸಿಬಿಎಸ್ಇ ಶಿಕ್ಷಣ ನೀಡುತ್ತಾ ಬಂದಿದೆ. ಈ ಶಾಲೆಯಲ್ಲಿ ಎಲ್ಕೆಜಿ ಇಂದ 9ನೇ ತರಗತಿಯವರೆಗೆ ಒಟ್ಟು 320 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಸಿಲೆಬಸ್ ನಮ್ಮ ಹುಡುಗರಿಗಾಗಿ ಚೆನ್ನಾಗಿ ಇದಾಗಲಿಟ್ಟುಕೊಂಡು ಬಡ ವಿದ್ಯಾರ್ಥಿಗಳ ಸಲುವಾಗಿ ಕಡಿಮೆ ಫೀಸಲ್ಲಿ ನಮ್ಮ ಹುಡುಗರು ಇಂಗ್ಲೀಷ್ ಮೀಡಿಯಮ್ ಇದು ಮಾಡ್ಕೊಳ್ಳಿ, ಮುಂದೆ ಮುಂದಿನ ಅವ್ರಿಗೆ ಚಲೋ ಆಗಲಿ ಅನ್ನೋ ಸಲುವಾಗಿ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಾವು ಒಳ್ಳೆಯ ಸ್ಟಾಫು, ಒಳ್ಳೆಯ ಬಿಲ್ಡಿಂಗು, ಕ್ವಾಲಿಟಿ ಗ್ರಂಥಾಲಯ ಎಲ್ಲ ಮಾಡೋದ್ರೆ ಇವನು ಇವೆಲ್ಲ ಮಾಡ್ಕೊಂಡಿದ್ದೀವಿ. ಅರ್ಬನ್ ಏರಿಯಾದಾಗ ಏನು ಇದು ಗೊತ್ತಲ್ಲ ಫೆಸಿಲಿಟಿ ಫೆಸಿಲಿಟಿ ಆ ಫೆಸಿಲಿಟಿ ಎಲ್ಲ ಇಲ್ಲಿ ಗ್ರಾಮೀಣ ಭಾಗ ಇಟ್ಕೊಂಡು ಉತ್ತಮವಾದ ಗ್ರೌಂಡು, ನಮಗೆ ಬೇಕಾದಂಥ ಗಾರ್ಡನ್ನು ಮುಂದೆ ಇದನ್ನು ಮತ್ತು ಕಂಪೌಂಡು ಮತ್ತು ತಮ್ಮದೇ ಆದ ಒಂದು ಕ್ವಾಲಿಟಿ ಇಟ್ಕೊಂಡು ಟೀಚಿಂಗ್ ಕ್ವಾಲಿಟಿ ಮತ್ತು ಅದಕ್ಕೆ ಮೇಲಿನ ಮೇಲೆ ಹುಡುಗರಿಗೆ ಪೇರೆಂಟ್ಸ್ ಬಿಟ್ಟಿದ್ದರು. ಪೇರೆಂಟ್ಸ್ ಅಂದರೆ ಅವ್ರಿಗೆ ಹುಡುಗರು ಪ್ರತಿಯೊಂದು ಹುಡುಗರು ಬಹಿತ ವಿಷಯವಾಗಿ ಕೆಲವು ಇವು ಮಾಡ್ಕೊಂಡಿದ್ರು. ಅವರ ಪ್ರಿಪ್ರೇಷನ್ ಅವ್ರದ್ದು ಹೆಂಗೆ ಇರ್ತಾರೆ ಈಗ ಹೈಸ್ಕೂಲ್ ಮತ್ತು ಪ್ರೈಮರಿ ಎರಡು ತೊಗೊಂಡಿದ್ದೀರ ಅಥವಾ ಪರ್ಮಿಷನ್? ಹಾಂ, ನಮ್ಮ ಪರ್ಮಿಷನ್ KG to 10 ಕಂಪ್ಲೀಟ್ ಆಗಿದೆ. ಈಗಾಗಲೇ 9ನೇ ವರ್ಗದವರೆಗೆ 320 ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಿದ್ದಾರೆ. ಇದು ಅಲ್ಲದೆ ಒಳ್ಳೆ ಕ್ವಾಲಿಟಿ ಪ್ರಿನ್ಸಿಪಾಲ ಎಕ್ಸ್ಪೀರಿಯನ್ಸ್ಡ್ ಟೀಚರ್ ಸ್ಟಾಫ್. ಮುಂದಿನ ಯೋಜನೆ ಏನು? ಮುಂದಿನ ಯೋಜನೆ ಅಂದರೆ ಇದು ನಾವು ಪಿ ಯು ಸಿನೂ ಮಾಡ್ಕೋಬೇಕಿತ್ತು. ಇದು ಅಲ್ಲದೆ ಬೇರೆ ಇದನ್ನು ನಮ್ಮ ಬೇರೆ ಬೇರೆ ಕೋರ್ಸ್ ತೆಗೆ ಉದ್ದೇಶ ಇದೆ. ಈ ಇದ್ರ ಸಲುವಾಗಿ ಮಾತ್ರ ಪಿ ಯು ಸಿ ಮಾಡ್ಕೋತೇವೆ ಅಷ್ಟೇ. ಅದೇ ನಮ್ಮ ಹಿಂದಿಯೊಳಗೆ ಕನ್ನಡ ಇದರೊಳಗೆ KG to 10th ಕಂಪ್ಲೀಟ್ ಇವಾಗ ಅಂದರೆ ಪ್ರೈಮರಿ, ಹೈಯರ್ ಪ್ರೈಮರಿ, ಕಾಲೇಜು, ಪಿ ಯು ಸಿ, ಆರ್ಟ್ಸ್, ಕಾಮರ್ಸ್, ಸೈನ್ಸು, ಬಿ ಎಡ್ಡು ಇವೆಲ್ಲ ನಮಗೆ ಆಗಿದೆ. ಕಾರಣವಹಿಸಿ ಮತ್ತು ಎಲ್ಲ ಕಡೆ ಒಳ್ಳೆಯ ಕ್ವಾಲಿಟಿ ಇದನ್ನು ಕೊಡತ್ತದೆ. ಗ್ರಾಮೀಣ ಭಾಗದಾಗ ನಾವು ಅಗದಿ ಟಾಪ್ ಒನ್ ಕೊಡಬೇಕಂತ ಒಂದು ಉದ್ದೇಶ. ಓಕೆ, ಎಲ್ಲ ಯೂನಿಟ್ ಕೂಡ 3 ಸಾವಿರ. ನಮ್ಮ ಸ್ಟ್ರೆಂತ್ ಏನಿದ್ರೆ ಟೋಟಲಿ ಸಾಧಾರಣ 3 ಸಾವಿರ ಸೆಂಟರ್, ಸ್ಟಾಪು ಮೋರ್ ದನ್ 100. ಇತ್ತಿನ ದಿವಸ ನಮಗೆ CBSE ಏನೋ ಒಂದು 9ನೇ ತರಗತಿಯವರೇ ಇಲ್ಲಿವರೆಗೆ ಇತ್ತು. ಈಗ ಸದ್ಯ ನಮಗೆ ಮೇಲಿನ ಅಧಿಕಾರಿಗಳು ದಿಲ್ಲಿಯಿಂದ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಒಳ್ಳೆಯ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ. ಅದೆಲ್ಲ ಕೋಣೆಗಳು ಸಹಿತ ಅತ್ಯುತ್ತಮ ಮೇಜರ್ಮೆಂಟ್ನಲ್ಲಿ ಕೂಡಿರ್ತಕ್ಕಂಥ CBSE ಒಂದು ನಾರ್ಮ್ ಪ್ರಕಾರ ನಾವು ಮಾಡಿದ್ದೀವಿ. ಅತ್ಯುತ್ತಮ ಗ್ರೌಂಡ್ ಇದೆ. ಇದು ಅಲ್ಲದೆ ಇಲ್ಲಿ ಹೈಸ್ಕೂಲ್ ಮತ್ತು ಪಿ ಯು ಸಿ ಮತ್ತು ಬಿ ಎಡ್ ಎಲ್ಲ ಕೂಡಿ ಒಂದು 3,000 ಹುಡುಗರು ನಮ್ಮಲ್ಲಿ ಈಗ ಸದ್ಯ ಕಲಿತಾ ಇದ್ದಾರೆ. ಅವರೆಲ್ಲರಿಗೆ ಅತ್ಯುತ್ತಮ ಫೆಸಿಲಿಟಿಯನ್ನು ನಾವು ಕೊಡ್ತಾ ಇದ್ದೀವಿ. ಹಾಸ್ಟೆಲ್ ವ್ಯವಸ್ಥೆ ಇದೆ. ಹಾಸ್ಟೆಲ್ನಲ್ಲಿ ಅತ್ಯುತ್ತಮವಾದ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. CBSEಯಲ್ಲಿ ಕಲಿತಕ್ಕಂಥ ಹುಡುಗರನ್ನ ನಾವು ಸ್ಪೆಷಲ್ ಕಾಟೇಜು, ಅತ್ಯುತ್ತಮವಾದ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದಕ್ಕಾಗಿ ನಮಗೆ ಒಂದೇ ಒಂದು ಸಲ ಬಂದು ಅದಕ್ಕೆ ಮೇಲಾಧಿಕಾರಿಗಳು ಬಂದು ನಮಗೆ ಮೊದಲನೇ ಸಲನ ನಮ್ಮ ಶಾಲೆ ಸೆಲೆಕ್ಟ್ ಮಾಡಿ ಅಫಿಷಿಯಲ್ನನ್ನು ನಮಗೆ ಕೊಟ್ಟು ಈಗ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ರಮೇಶ್ ಮುನ್ನೋಳಿ, ಕಾರ್ಯದರ್ಶಿ ರವೀಂದ್ರ ಎಸ್ ಕೆಮ್ಲಾಪುರೆ, ಕೋಶಾಧ್ಯಕ್ಷ ಬಿಆರ್ ಕೆಮ್ಲಾಪುರೆ, ಸದಸ್ಯರಾದ ನ್ಯಾಯವಾದಿ ಎಬಿ ನೇಗಿನ್ಹಾಳ್, ಸಿಇಒ ಡಿಬಿ ಕೋಲ್ಕುಂಬೆ, ಸಿಬಿಎಸ್ಇ ಶಾಲೆಯ ಚೇರ್ಮನ್ನರಾದ ಮಹೇಂದ್ರ ಕೆಮ್ಲಾಪುರೆ, ಕಾರ್ಯದರ್ಶಿ ಡಾಕ್ಟರ್ ಪ್ರಮೋದ್ ಮುನ್ನೋಳಿ, ಸದಸ್ಯರಾದ ಸಂಜಯ್ ಕೆಮ್ಲಾಪುರೆ, ಶ್ರವಣ್ ಮುನ್ನೋಳಿ, ಪ್ರಾಚಾರ್ಯ ಸಂತೋಷ್ ಅಡಿಗಲ್ ಉಪಸ್ಥಿತರಿದ್ದರು.